ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಇವರ ಸಹಯೋಗದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಚೇರ್ಮನ್ ಚಿನ್ನಪ್ಪ ಮೆಮೋರಿಯಲ್ ಆಸ್ಪತ್ರೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಎಚ್ ಶಶಿಧರ್ ಶೆಟ್ಟಿ ನ್ಯಾಯಾಧೀಶರು ಉದ್ಘಾಟಿಸಿದರು. ಡಾಕ್ಟರ್ ಮೋಹನ್ ರಾವ್ ನಲ್ವಡೆ ರಾಷ್ಟ್ರೀಯ ಅಧ್ಯಕ್ಷರು ಎಚ್ಆರ್ಎಸಿಎಫ್ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಕಾನೂನಿನ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಾವು ಹೇಳುವುದಾದ್ರೆ ಮೊದಲಾಗಿ ನಾವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾಗುತ್ತೆ. ಈ ಕಾನೂನು ನೆರವು ಮತ್ತು ಅರಿವು ಇದು ನಮ್ಮ ಧ್ಯೇಯೋದ್ದೇಶ. ನಮ್ಮ ಪ್ರಾಧಿಕಾರದ ಮೂಲ ಉದ್ದೇಶ ಜನರಿಗೆ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಇನ್ನೊಂದು ಜನರಿಗೆ ಉಚಿತ ಕಾನೂನಿನ ನೆರವನ್ನು ಕೊಡ್ತಕ್ಕಂಥದ್ದು. ಮತ್ತೊಂದು ರಾಜ್ಯ ಸಂಧಾನದ ಮೂಲಕ ಕೇಸುಗಳನ್ನು ವಿಲೇವರಿ ಮಾಡ್ತಾರೆ. ಸೊ ಈ ಉಚಿತ ಕಾನೂನಿನ ಸೌಲಭ್ಯ ಇದೆ ಅಂತಕ್ಕಂಥ ಮಾಹಿತಿಯನ್ನು ಜನರಿಗೆ ನಾವು ತಲುಪಿಸಬೇಕು. ಇದು ನಮ್ಮ ಡ್ಯೂಟಿ. ಎಷ್ಟೋ ಜನರಿಗೆ ಏನೋ ಒಂದು ಕಾನೂನಿನ ತೊಡಕು ಉಂಟಾಗುತ್ತೆ, ಆದರೆ ತಮ್ಮಲ್ಲಿ ಹಣ ಇಲ್ಲ, ತಮಗೆ ಕಷ್ಟ ಇದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ತಮಗೆ ಆದ ದೌರ್ಜನ್ಯವನ್ನು ಸಹ ಅವರು ಸಹಿಸ್ತಾ ಇರ್ತಾರೆ. ಇದು ಆಗಬಾರ್ದು. ನಮ್ಮ ಮೂಲ ಉದ್ದೇಶ ಏನಂತಂದರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಈ ತೊಂದರೆ ಒಳಗಾಗಿದ್ದಾರೆ, ಅವರಿಗೆ ಯಾರು ಇಲ್ಲ ಅಂತ ತಿಳ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದೆ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರ ಪರವಾಗಿ ಕೇಸನ್ನು ಯಾವುದೇ ನ್ಯಾಯಾಲಯದಲ್ಲಿ ಕೆಳಮಟ್ಟದ ನ್ಯಾಯಾಲಯದಿಂದ ಹಿಡಿದು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದವರೆಗೆ, ಸುಪ್ರೀಂ ಕೋರ್ಟ್ವರೆಗೂ ಸಹ ಈ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಮಗೆ ಕಾನೂನು ಸೌಲಭ್ಯ ಇದೆ. ಇದರ ಮಾಹಿತಿಯನ್ನು ನಾವು ಜನರಿಗೆ ತಲುಪಿಸಬೇಕು. ದಯವಿಟ್ಟು ತಮ್ಮ ಅಕ್ಕಪಕ್ಕದ ಜನರಿಗೆ, ತಮ್ಮ ಸ್ನೇಹಿತರಿಗೆ, ತಮ್ಮ ಸಂಬಂಧಿಕರಿಗೆ ಈ ವಿಚಾರಗಳನ್ನು ತಿಳಿಸ್ಕೊಂಡು. ಯಾಕಂದರೆ ನಮ್ಮ ಸಂಸ್ಥೆ ಏನಿದೆ, ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ. ನಾವು ಈ ಸಂಸ್ಥೆನ ಏನಕ್ಕೆ ಹುಟ್ಟಾಕಿದ್ದೀವಿ ಅಂದರೆ, ಭ್ರಷ್ಟಾಚಾರ ಆಗಬೇಕಾದ್ರೆ ನಮ್ಮಲ್ಲಿ ಕಾನೂನು ಅರಿವಿರೋದಿಲ್ಲ. ನಮ್ಮಲ್ಲಿ ಯಾವಾಗ ಕಾನೂನು ಅರಿವಿನ ಕೊರತೆ ಇರ್ತದೆ, ಆ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ನಾವೇ ಕುಮ್ಮಕ್ಕೊಡ್ತೀವಿ. ಯಾವುದೇ ಒಬ್ಬ ಅಧಿಕಾರಿ ಬಂದು ನನಗೆ ದುಡ್ಡು ಕೊಡಿ ಅಂತ ಕೇಳಲ್ಲ. ಮನೆಗೆ ಬಂದು ಕೇಳ್ತಾರೆ. ನಾವೇ ಏನೋ ಒಂದು ಫೈಲ್ ಇರ್ತದೆ, ಹೋಗ್ತೀವಿ ಆಫೀಸಲ್ಲಿ, ನಮ್ದು ಏನೋ ಅರ್ಜೆಂಟ್ ಇರ್ಬೋದು ಅಥವಾ ಲೂಪ್ ವರ್ಕ್ಸ್ ಇರ್ಬೋದು ಅಥವಾ ಫೈಲಲ್ಲಿ ಏನೋ ಒಂದು ನ್ಯೂನತೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ನ್ಯೂನತೆ ನಾವು ಸರಿಪಡಿಸ್ಕೊಬೇಕು. ಮತ್ತು ಅದಕ್ಕೆ ಒಂದು ಕಾಲಾವಧಿ ಇರ್ತದೆ, ಒಂದು ಫೈಲ್ ಮೂವ್ಮೆಂಟ್ ಆಗಬೇಕು, ಒಂದು ಸರ್ಟಿಫಿಕೇಟ್ ಬರಬೇಕಾದ್ರೆ ಒಂದು 5 ದಿವಸ 10 ದಿವಸ ಇರ್ತದೆ. ನಾನು ಮತ್ತೆ ಮತ್ತೆ ಬರಬೇಕು, ನಾನು ಇವತ್ತೇ ಕೊಡಿ ಅಂತ ಯಾರು ಪ್ರೇರೇಪಣೆ ಮಾಡ್ತೀವಿ? ನಾವೇ ಪ್ರೇರೇಪಣೆ ಮಾಡೋದು. ಕಾನೂನು ಕೇಳಲ್ಲ, ಕಾನೂನಾತ್ಮಕವಾಗಿ ಕೇಳೋವಂಥ ಜನ ಎಷ್ಟಿದ್ದಾರೆ? ಇವತ್ತು ನಾವೇ 2 ದಿವಸ ಟೈಮ್ ವೇಸ್ಟ್ ಮಾಡೋದ್ ಏನೋ 500,000 ಕೊಟ್ಟು ಬಂದ್ಬಿಡ್ಬೇಕು, ಕೆಲಸ ಮಾಡ್ಕೊಂಬೋದು, ತುಂಬ ಕೊಡ್ತೀವಿ. ಅವರು ಕೂಡ ಇದಕ್ಕೆ ಪಾಲ್ದಾರ ಆಗ್ತಾರೆ, ಇಬ್ಬರು ಪಾಲ್ದಾರ. ಈಗ ಇವ್ರ ಕಾನೂನು ಏನಿದೆ, ಲಂಚ ತಗೊಳೋದು ಎಷ್ಟು ಕಾನೂನು ರೀತಿ ಅಪರಾಧ ಇದೋ, ಲಂಚ ಕೊಡೋದನ್ನು ಕೂಡ ಕಾನೂನು ರೀತಿ ಅಪರಾಧ ಇದೆ. ಇವತ್ತು ಎಲ್ಲ ಕಡೆ ರೈಡ್ ಮಾಡ್ತಾ ಇದ್ದಾರೆ, ಯಾರಿಗೆ ಲಂಚ ತಗೊಳೋರು ರೈಡ್ ಮಾಡ್ತಾ ಇದ್ದಾರೆ. ಆದರೆ ಕೊಡೋರು ರೈಡ್ ಮಾಡ್ಬೇಕು. ಇನ್ನು ಮುಂದೆ ಯಾರು ಕೊಡ್ತಾರೆ ಅವ್ರು 4 ಜನ ಜೈಲಿಗೆ ಹಾಕ್ಬಿಟ್ರೆ ಆಮೇಲೆ ಇವರು ಯಾರು ಮುಂದೆ ಬರಲ್ಲ. ನಾನು ಲಂಚ ಕೊಡ್ತೀನಿ ಅಂದರೆ ನೀವು ಭಯಪಡ್ತೀನಿ, ಹಿಂಗೆ ಅಧಿಕಾರಿಗೆ ಕೊಟ್ಟು ಲಂಚ ತಗೋಬೇಕಾದ್ರೆ ಭಯ ಬೀಳ್ತಾರಲ್ಲ, ಕೊಡೋರು ಭಯ ಬಿಡಬೇಕು. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬೇಕು. ಮತ್ತೆ ಈ ಕಾರ್ಯಕ್ರಮವನ್ನು ಮೆಚ್ಚುಗೆ ಪ್ರಮಾಣ ಪತ್ರ ಕೋವಿಡ್ ವಾರಿಯರ್ಸ್ ಅವರಿಗೆ ನೀಡುವ ಮೂಲಕ ಮುಕ್ತಾಯಗೊಳಿಸಲಾಗಿತ್ತು.